ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಕುತೂಹಲ ಕೆರಳಿಸಿದಂತ ಕ್ಷೇತ್ರ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ಕಾರಣ ಕೂಡ ಇದೆ. ಇಲ್ಲಿ ನಡೆದಂತಹ ಟಿಕೆಟ್ಗಾಗಿ ನಡೆದಂತಹ ಒಂದು ಪೈಪೋಟಿ ಇದು ರಾಜ್ಯದ ಗಮನ ಸೆಳೆದಿತ್ತು. ಆದರೆ ಕಾಂಗ್ರೆಸ್ ಹೊಸ ಮುಖವನ್ನು ಈ ಕ್ಷೇತ್ರಕ್ಕೆ ಪರಿಚಯಿಸಿದೆ. ಅದೇ ಇನಾಯತ್ ಅಲಿ. ಇನಾಯತ್ ಅಲಿ ಈ ಹಿಂದಿನಿಂದಲೂ ತುಂಬ ಸಾಮಾಜಿಕ ಕಾರ್ಯಕರಣ ಮಾಡ್ಕೊಂಡು ಬಂದವರು, ಜನರೊಟ್ಟಿಗೆ ಬೆರೆತವರು. ಅವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತೀನಿ. ಯಾವ ರೀತಿ ಇದೆ ಈ ಸಲದ ರೆಸ್ಪಾನ್ಸ್? ಯಾಕಂದರೆ ಹೊಸ ಮುಖ ಅಂದರೆ ನೀವು ಎಲೆಮರೆಯ ಕಾಯಿ ಅಂತ ಕೆಲಸ ಮಾಡಿದ್ರಿ, ಈಗ ರಾಜಕೀಯದಿಂದ ಈ ಬಾರಿ ಟಿಕೆಟ್ ನಿಮಗೆ ಸಿಕ್ಕಿದೆ, ಹೇಗಿದೆ ರೆಸ್ಪಾನ್ಸ್? ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಈಗಾಗಲೇ ಏನು ಈ ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನವಿರೋಧಿ ಆಡಳಿತದಿಂದ ಜನ ಬೇಸತ್ತು ಹೋಗಿದ್ದಾರೆ. ಜನರು ಕಾಂಗ್ರೆಸ್ ಪರವಾಗಿ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೆಲ್ಲ ಈಗಂದರೆ ಇದೊಂದು ತುಂಬ ಸೂಕ್ಷ್ಮ ಪ್ರದೇಶ. ಇಲ್ಲಿ ಸೌಹಾರ್ದತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ, ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಅದೆಲ್ಲೂ ಸಹ ಹೊರಗೆ ಬರ್ತಾ ಇರಲಿಲ್ಲ. ಯಾಕಂದರೆ ತುಂಬ ನೀವು ಎಲೆಮರೆಕಾಯಿಗೆ ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೀರಿ. ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದೆ? ಇಲ್ಲಿ ಏನು ನಾವು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಜನ ಒಂದು ಹಣೆಪಟ್ಟಿ ಕಟ್ಟಿದಾರವಿರುತ್ತೆ. ಇಲ್ಲಿ ನಿಜವಾಗಿ ಕೋಮು ಸೌಹಾರ್ದ ತುಂಬ ಚೆನ್ನಾಗಿದೆ. ಒಂದು 5% ಜನ ಈ ಕೋಮುವಾದಿಗಳಿದ್ದಾರೆ. ಅವರ ಶಬ್ದ ಜೋರಾಗಿದೆ ಹೊರತು ಇಲ್ಲಿ ಅಂಥ ಕೋಮು ಸೂಕ್ಷ್ಮವಾದದ್ದೇನಿಲ್ಲ. ಅದೇ ರೀತಿ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಉತ್ತಮ ಅಧಿಕಾರಿಗಳನ್ನು, ಅದರ ಜೊತೆಗೆ ಕೋಮು ಸಾಮರಸ್ಯಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ಹಮ್ಮಿಕೊಳ್ತೇವೆ. ಜನರ ಜೊತೆಗೆ ಒಟ್ಟಾಗಿ ಕೆಲಸ ಮಾಡ್ತೇವೆ. ಯಾಕಂದರೆ ನೀವು ಬೆಳಗ್ಗೆ ಒಂದು 6-7 ಗಂಟೆಯಿಂದ ನೀವು ನಿಮ್ಮ ಪ್ರಚಾರ ಸ್ಟಾರ್ಟ್ ಮಾಡ್ತೀರಿ, ರಾತ್ರಿವರೆಗೆ ಮಾಡ್ತೀರಿ. ಜನರು ನಿಮ್ಮಿಂದ ಏನು ಬಯಸ್ತಾ ಇದ್ದಾರೆ? ನೀವು ಅವ್ರ ಹತ್ರ ಮಾತಾಡಿದಾಗ ಏನು ಹೇಳ್ತಾ ಇದ್ದಾರೆ? ಮೊದಲನೇದಾಗಿ ಜನ ಒಂದು ಬೆಲೆ ಏರಿಕೆ, ಒಂದು ಉದಾಹರಣೆಗೆ ಮೆಣಸಿನಕಾಯಿ ತಗೊಳ್ಳಿ, ಮೆಣಸಿನಿಗೆ 720 ರೂಪಾಯಿ ಆಗಿದೆ, ಗ್ಯಾಸ್ 400 ರೂಪಾಯಿಂದ 1,100 ರೂಪಾಯಿ ಆಗಿದೆ. ಜನ ಬೆಲೆ ಏರಿಕೆಯನ್ನು ತತ್ತರಿಸಿ ಹೋಗಿದ್ದಾರೆ. ಅವರ ಏನು ಸಂಬಳ ಏನಿದೆ ಅಷ್ಟೇ ಇದೆ, ವೇತನ ಅಷ್ಟೇ ಇದೆ, ವೇತನ ಹೆಚ್ಚಾಗಿಲ್ಲ, ಆದರೆ ಬೆಲೆ ಏರಿಕ್ತಾ ಇದೆ. ಜನ ಅದರಿಂದ ಒಂದು ಮುಕ್ತಿ ಬಯಸ್ತಾ ಇದ್ದಾರೆ. ಇನ್ನೊಂದು ಯುವಕರು, ನಮ್ಮಲ್ಲಿ ಜಾಸ್ತಿ ಇಲ್ಲಿ ನೋಡಿ ಯುವಕರೇ ಇದ್ದಾರೆ. ಯುವಕರಿಗೆ ಉದ್ಯೋಗ ಇಲ್ಲ. ಇಲ್ಲಿ ಒಂದು 150 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಪದವೀಧರಾಗ್ತಾರೆ, ಉದ್ಯೋಗ ಇಲ್ಲ. ಉದ್ಯೋಗಕ್ಕಾಗಿ ತಂದೆ ತಾಯಿಯನ್ನೆಲ್ಲ ಬಿಟ್ಟು US ಗೆ, ಗಲ್ಫ್ ಕಂಟ್ರೀಸ್ಗೂ ಎಲ್ಲ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ನಾವು ಜನರು ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಬಯಸ್ತಾ ಇದ್ದಾರೆ. ಅದೇ ರೀತಿ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ. ನಮಗೆ ಅಭಿವೃದ್ಧಿ ಬೇಕು. ಒಂದು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬೇಕು, ಉತ್ತಮವಾದ ರಸ್ತೆ ಬೇಕು, ಹಾಗೂ ಒಂದು ಉತ್ತಮ ಆಸ್ಪತ್ರೆ ಬೇಕು. ಈ ಥರ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ಜನ. ಈಗ ನೀವು ಮುಸ್ಲಿಂ ಮಾತ್ರ ಅಲ್ಲ, ಹಿಂದೂ ಸಮಾಜದವ್ರನ್ನ ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಸಮಾಜದವರನ್ನು ಕೂಡ ಭೇಟಿ ಆಗ್ತಾ ಇದ್ದೀರಿ. ಮೊದಲು ಯಾವ ಥರ ಇತ್ತು ಅಂತೇಳಿ, ಇದು ತುಂಬ ಒಂದು ಹಿಂದುತ್ವಕ್ಕೆ ಒಂದು ಗಟ್ಟಿ ಪ್ಲೇಸ್, ಹಾಗೆ ಮತ್ತು ಇನ್ನೊಂದು ಭದ್ರಕೋಟೆ BJPದಂತೆ, ಅದನ್ನು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀವಿ ನಾವು? ಇಲ್ಲಿ ಯಾವುದು ಭದ್ರಕೋಟೆ ಇಲ್ಲ. ಈಗ ನೋಡಿದರೆ ಬಂಧುತ್ವ ಮುಖ್ಯ. ನಾವು ಬಂಧುತ್ವವನ್ನು ತಗೊಂಡು ಅಭಿವೃದ್ಧಿಯನ್ನು ತಗೊಂಡು ಜನರ ಜೊತೆ ಹೋಗ್ತಾ ಇದ್ದೇವೆ. ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಜನರಿಗೂ ಅದೇ ಬೇಕಾಗಿದೆ. ಜನರಿಗೂ ಅಭಿವೃದ್ಧಿ ಹಾಗೂ ಬಂಧುತ್ವವನ್ನೇ ಅವರು ಬಯಸ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ ಹೆಚ್ಚಿನ ಜನರಿಗೆ ಇನಾಯತ್ ಅಲಿ ಯಾರಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಇನಾಯತ್ ಅಲಿ ಯಾರು? ನಾನು ರಾಜಕೀಯಕ್ಕೇನು ಹೊಸತಲ್ಲ. ಕಳೆದ 26 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಬಂದಿದ್ದೇನೆ. ಹಾಗೂ NSUಯಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಇರ್ಬೋದು, KPCCಯಲ್ಲಿ ಎಲ್ಲ ನಾಯಕರ ಆಶೀರ್ವಾದದಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಅದಲ್ಲದೆ ಕಳೆದ 2 ವರ್ಷಗಳಿಂದ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿದಾಗ ಹಲವಾರು ಮನೆಗೆ ಭೇಟಿ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ. ಹಾಗಾಗಿ ಏನು ನನಗೆ ಕೊನೆ ಇದಕ್ಕೂ ಟಿಕೆಟ್ ಸಿಕ್ಕಿದರೂ ಕೂಡ ಮೊದಲೇ ಜನರ ಪರಿಚಯ ಇರೋದ್ರಿಂದ ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ. ಯುವಕರ ಪಡೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆಗೆ ಸಜ್ಜಾಗಿ ನಿಂತಿದ್ದರು. ಇನ್ನೊಂದು ಕಡೆ ನಿಮಗೆ ಪೈಪೋಟಿ ಕೊಡ್ತಾ ಇರುವಂಥದ್ದು BJP ಒಂದು ಕಡೆ, ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಹೊರಗೆ ಹೋದಂಥ ಮೊಯ್ಯುದ್ದೀನ್ ಬಾವ, ಅವರನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ? ನನಗೆ ಏನಿದ್ರು ನೇರ ಪೈಪೋಟಿ BJP, ಬೇರೆ ಯಾರು ಆಟಕ್ಕಂಟು ಲೆಕ್ಕಕ್ಕಿಲ್ಲ. ಇದು ಇನಾಯತ್ ಅಲಿ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು.